ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸ್ನೇಹಿ ಮಲಿಕ್ ದೇಸಾಯಿ. ಇವತ್ತೊಂದೆರಡು ಎರಡು ವಿಷಯಗಳ ಬಗ್ಗೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡಬೇಕಾಗಿದೆ. ಈ ಚರ್ಚೆಯಲ್ಲಿ ಏನಾದರೂ ನಾನು ತಪ್ಪು ತಡೆಗಳಾಗಿ ಹೇಳಿದರೆ ದಯಮಾಡಿ ಕ್ಷಮಿಸಬೇಕು. ಎರಡು ವಿಷಯ ಏನಪ್ಪ ಅಂತಂದರೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತಿ. ಎರಡನೇ ವಿಷಯ ಏನಪ್ಪ ಅಂತಂದರೆ, ನಮ್ಮ ಯುವಕರಲ್ಲಿ ನಮ್ಮ ಯುವತಿಯರಲ್ಲಿ ಇವತ್ತು ಪ್ರೇಮ ಪ್ರಸಂಗಗಳು ತುಂಬ ಕಾಣಿಸ್ತಾ ಇದೆ. ಇದರ ಭಾರ ಮನೆಯವರಿಗೆ ಸಮಾಜದಲ್ಲಿ ತುಂಬ ಮುಖಭಂಗವಾಗಿರತಕ್ಕಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೀವಿ. ಒಂದನೇ ವಿಷಯ ಚರ್ಚೆ ಏನಪ್ಪ ಅಂತಂದರೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ. ನಮ್ಮ ಮಕ್ಕಳು ಮನೆಯಲ್ಲಿದ್ದಾಗ ಅವರಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಶಿಕ್ಷಣವನ್ನು ನೀಡಿ ಈ ಸಮಾಜದ ಜೊತೆ ಯಾವ ರೀತಿಯಾಗಿ ಹೊಂದಾಣಿಕೆಯನ್ನು ನೀಡಿ ನಡೆಯಬೇಕೆಂಬ ನಡೆನುಡಿಗಳ ಮೂಲಕ ನಾವು ಮಕ್ಕಳಿಗೆ ತಿಳಿ ಹೇಳಬೇಕಾಗಿದೆ. ಉದಾಹರಣೆಗೆ, ಮಗು 5 ವರ್ಷ ಎಂಟ್ರಿ ಮಾಡಿದಾಗ 10ನೇ ವರ್ಷದವರೆಗೆ ಪ್ರತಿಯೊಂದು ತಪ್ಪು ತಡೆಗಳನ್ನು ಕಾಣಿದಾಗ, ಆ ಮಗುವಿನಲ್ಲಿ ಕಾಣಿದಾಗ ತಂದೆ ತಾಯಿಯ ಆದ್ಯ ಕರ್ತವ್ಯ ಏನಂತಂದರೆ, ಆ ತಪ್ಪು ತಡೆಗಳಿಗೆ ತಕ್ಕಂತೆ ಶಿಕ್ಷೆಯನ್ನು ಕೊಡಿ, ಅಲ್ಪ ಸ್ವಲ್ಪ ಶಿಕ್ಷೆಯನ್ನು ಕೊಡಿ. ಆಮೇಲೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಕೊಡಿ. ಮಗು 10ನೇ ವರ್ಷ ಮೀರಿದ ಆ ಮಗು 10ನೇ ವರ್ಷ ಮೀರಿದಾಗ ನೀವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ನಿಮ್ಮ ಪಾರಿವಾರಿಕವಾಗಿ, ಆರ್ಥಿಕವಾಗಿ ಮಗುವಿಗೆ ಒಳ್ಳೆಯ ತಿಳುವಳಿಕೆಯನ್ನು ನೀಡಿ. ಮಗುವೇ, ನೀನು ಒಳ್ಳೆಯ ಶಿಕ್ಷಣವನ್ನು ಪ್ರಾಥಮಿಕವಾಗಿ ತೆಗೆದುಕೊಂಡ್ರೆ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಶಕ್ತಿಯಾಗಿ ಬಾಳ್ತೀಯ, ನಮ್ಮ ಮನೆ ಹೆಸರನ್ನು ಮಾಡ್ತೀಯ, ಈ ಸಮಾಜದಲ್ಲಿ ನೀನು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಶಕ್ತಿಯಾಗಿ ಬಾಳ್ತೀಯ ಅಂತ ಆ ಮಗುವಿನಲ್ಲಿ ಕನಸಿನ ಬೆಳೆಯನ್ನು ಬೆಳೆಯಿರಿ. ಆಮೇಲೆ 15 ವರ್ಷ ಕ್ರಾಸ್ ಮಾಡಿದಾಗ ಯಾವತ್ತೂ ತಂದೆ ತಾಯಿಯ ಸ್ವರೂಪವನ್ನು ಮಕ್ಕಳ ಮೇಲೆ ದೌರ್ಬಳಕೆಯನ್ನು ಮಾಡಬೇಡಿ. ಆ ಮಗುವಿನಲ್ಲಿ ಒಂದು ಗೆಳೆತನವನ್ನು ಬೆಳೆಸಿ. ತಂದೆ ತಾಯಿಯ ಆದ್ಯ ಕರ್ತವ್ಯ ಏನಪ್ಪ ಅಂತಂದರೆ, ಮಕ್ಕಳು ಪ್ರೌಢ ವ್ಯವಸ್ಥೆಯಲ್ಲಿ ಹೋದಾಗ ಮದುವೆ ಆಗುವವರೆಗೂ ಒಂದು ಗೆಳೆತನವನ್ನು ಬೆಳೆಸಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳು ನಿಮ್ಮಿಂದ ಯಾವಾಗಲೂ ಕೈಜಾರಲು ಸಾಧ್ಯವಿಲ್ಲ. ಯಾಕಂದರೆ ಮಕ್ಕಳು ನಿಮ್ಮನ್ನು 80% ಫಾಲೋ ಮಾಡ್ತಾರೆ, 20% ಸಾಮಾಜಿಕವಾಗಿ ಕಲಿತಾರೆ. ಮುಂದೆ ಪ್ರೌಢ ವ್ಯವಸ್ಥೆಯಲ್ಲಿ ಬಂದಾಗ ನಿಮ್ಮಲ್ಲಿ 20% ಕಲಿತಾರೆ, ಸಮಾಜದಿಂದ 80% ಕಲಿತಾರೆ. ಅದಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಸಮಾಜವನ್ನು ಸ್ವಚ್ಛವಾಗಿ ಇಡಬೇಕಾದರೆ, ಒಳ್ಳೆಯ ವಿಚಾರದಿಂದ ಇಡಬೇಕಾದರೆ ಮೊದಲು ನಮ್ಮ ವಿಚಾರಗಳು ಸ್ವಚ್ಛವಾಗಿರಬೇಕು. ಆದಾಗ ನಮ್ಮ ಸಮಾಜ ಸ್ವಚ್ಛವಾಗಿರುತ್ತೆ. ಮಗುವಿನ ಜೊತೆ ಯಾವ ರೀತಿಯಾಗಿ ಸಂಬಂಧವನ್ನು ಇಡಬೇಕು ಅನ್ನೋದು ಒಂದು ಚಿಕ್ಕ ವಿಡಿಯೋ ಮೂಲಕ ಹೇಳಿದ್ದೇನೆ. ಅದೇ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಯಾವ ರೀತಿಯಾಗಿ ನಾವು ಮಕ್ಕಳ ಜೊತೆ ಸ್ವಭಾವವನ್ನು ಇಡಬೇಕಂತ. ಇನ್ನೇನಪ್ಪ ಅಂತಂದರೆ, ನವ ಯುವಕರಲ್ಲಿ ಪ್ರೇಮ ಪ್ರಸಂಗಗಳು ತುಂಬ ಬರ್ತವೆ. ಗೆಳೆಯರೇ, ನಿಮಗೊಂದು ಚಿಕ್ಕ ಸಜೆಸ್ಟ್ ಏನಪ್ಪ ಅಂತಂದರೆ, ತಂದೆ ತಾಯಿ ಬಂಧು ಬಳಗದವರ ಪ್ರೀತಿ ಸಾಗರದಂಥದ್ದು. ಇದಕ್ಕಿಂತ ಮಿತಿಮೀರಿ ಜಗತ್ತಿನಲ್ಲಿ ಯಾವುದು ಪ್ರೀತಿ ಇಲ್ಲ. ಎಲ್ಲ ಕೇವಲ ಕಾಲ್ಪನಿಕವಾದದ್ದು, ಕೇವಲ ಕಾಲ್ಪನಿಕವಾದದ್ದು. ಆದ್ದರಿಂದ ನವ ಯುವಕರಲ್ಲಿ, ಯುವತಿಯರಲ್ಲಿ ನನ್ನೊಂದು ಚಿಕ್ಕ ಮನವಿ ಏನಪ್ಪ ಅಂತಂದರೆ, ತಂದೆ ತಾಯಿ ಬಂಧು ಬಳಗದವರನ್ನ ಬಿಟ್ಟು ಎಲ್ಲಿಯೂ ಹೋಗಬೇಡಿ. ಏಕೆಂದರೆ ಅವರು ಯಾವಾಗಲೂ ನಿಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ ಯೋಚನೆಯನ್ನು ಮಾಡುತ್ತಾರೆ ಹೊರತು ಕೆಟ್ಟ ಭವಿಷ್ಯಕ್ಕಾಗಿ ಯೋಚನೆಯನ್ನು ಮಾಡುವುದಿಲ್ಲ. ನನ್ನನ್ನು ಮಾತು ತಿಳಿದುಕೊಳ್ಳಿ. ನಿಮಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಈಗ ನವ ಜೀವನದ ಒಂದು ವಯಸ್ಸಿರುತ್ತೆ ನಿಮ್ಮದು, ಎಲ್ಲವೂ ಕೂಡ ಹಸಿರಾಗಿ ಕಾಣುತ್ತೆ. ಆದರೆ ಅದೇ ಒಂದು ನವಜೀವನ ಹಸಿರಾಗಿ ಕಾಣುವುದು ಒಂದು 8-10 ವರ್ಷ ಹೋದಾಗ ನಿಮಗೆ ಕಾಣುತ್ತೆ, ನಾನು ಯಾವ ದೊಡ್ಡ ತಪ್ಪು ಮಾಡಿದೆ ಜೀವನದಲ್ಲಿ ಅಂತ. ಏಕೆ ಆ ಒಂದು ಕಣ್ಮರೆಯಾಗಿರತಕ್ಕಂತಹ ಸಂಗತಿಗಳು ಮತ್ತೆ ನಿಮ್ಮ ಕಣ್ಮುಂದೆ ಬರ್ತವೆ? ನಮ್ಮ ತಂದೆ ತಾಯಿ ಜೊತೆ ನಾನು ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳಲಿಲ್ಲ, ನಮ್ಮ ಬಂಧು ಬಳಗದವರ ಜೊತೆ ನಾನು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಲಿಲ್ಲ, ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ. ಅದಕ್ಕಾಗಿ ತಂದೆ ತಾಯಿಯ ಮಾತುಗಳನ್ನು ಕೇಳಿ, ಗುರು ಹಿರಿಯರ ಮಾತುಗಳನ್ನು ಕೇಳಿ, ಸಮಾಜದಲ್ಲಿ ಒಳ್ಳೆಯ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ ಅವರ ಮಾತುಗಳನ್ನು ಕೇಳಿ, ಒಳ್ಳೆಯ ಸಮಾಜ ನಿರ್ಮಾಣ ಮಾಡಿ, ಒಳ್ಳೆಯ ಪಾರಿವಾರಿಕ ಕೌಟುಂಬಿಕ ಸಮಸ್ಯೆಗಳನ್ನು ತೆಗೆದು ಒಳ್ಳೆಯ ಪಾರಿವಾರಿಕ ಸಮಸ್ಯೆಯ ಕುಟುಂಬಿಕ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಿ. ಇದೇ ನಾನು ಹೇಳಬಯಸುವುದು. ಧನ್ಯವಾದಗಳು.